ಮೋಮು ಆಂಜನಪ್ಪ ರೆಡ್ಡಿಯವರ ರೆಡ್ಡಿ ಪರಂಪರೆಯ ಕೃತಿಯ ಅಮೂಲ್ಯ ಮಾಹಿತಿಯನ್ನು ಸಮುದಾಯದ ಬಂಧುಗಳಿಗೆ ತಲುಪಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ದಯಮಾಡಿ ಎಲ್ಲ ಬಂಧುಗಳು ರೆಡ್ಡಿ ಪರಂಪರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ರೆಡ್ಡಿಗಳು ಸೂರ್ಯವಂಶದ ಕುಡಿಗಳು ಶಕ್ರೆ ರೆಡ್ಡಿಗಳು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಎರಡನೇ ಮಗನಾದ ಕುಶನ ವಂಶಸ್ಥರೆಂದು ಆ ಮೂಲಕ ರೆಡ್ಡಿ ಜನರು ಸೂರ್ಯ ವಂಶಸ್ಥರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಶ್ರೀರಾಮನ ಸುಪುತ್ರ ಕುಶನು ಕುಶಸ್ಥಲಿ ಎಂಬ ನಗರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ದಕ್ಷಿಣ ಕೋಸಲವನ್ನ ಆಳಿದ ಜನಪರ ಚಕ್ರವರ್ತಿಯಾಗಿದ್ದನು ನಾಗ ರಾಜಕುಮಾರಿಯೊಂದಿಗೆ ಮದುವೆಯಾಗುವ ಮೂಲಕ ಆತ ವಿಶಿಷ್ಟ ರೀತಿಯಲ್ಲಿ ತಳ ಸಮುದಾಯದ ಸಂಸ್ಕೃತಿಯನ್ನ ಹರಡಿದನೆಂದು ಪೌರಾಣಿಕ ಇತಿಹಾಸ ಹೇಳುತ್ತದೆ ಅದೇನೇ ಇರಲಿ ಸಾಕಷ್ಟು ವಿಶಿಷ್ಟ ಮತ್ತು ವೈಭವಯುತವಾದ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವ ರೆಡ್ಡಿ ಕುಲಸ್ಥರನ್ನು ಪೌರಾಣಿಕ ಐತಿಹ್ಯಗಳು ಮತ್ತು ಕೆಲವು ಐತಿಹಾಸಿಕ ದಾಖಲೆಗಳು ಸೂರ್ಯವಂಶಸ್ಥರೆಂದು ಬಿಂಬಿಸಿವೆ ಅದಕ್ಕೆ ಪೂರಕ ಎಂಬಂತೆ ಹಲವು ರಟ್ಟರಾಜರು ಶಾಸನಗಳಲ್ಲಿ ತಮ್ಮನ್ನು ಸೂರ್ಯವಂಶಸ್ಥರೆಂದು ಉಲ್ಲೇಖಿಸಿಕೊಂಡಿದ್ದಾರೆ ಆ ಪೈಕಿ ತೆಲುಗು ನಾಡನ್ನಾಳಿದ ಸಾಮ್ರಾಜ್ಯಗಳಲ್ಲೊಂದಾದ ಕೊಂಡವೀಡು ಮಹಾಸಂಸ್ಥಾನವನ್ನು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಮುನ್ನೂರ ಐವತ್ ಮೂರರವರೆಗೆ ಆಳಿದ ಪ್ರೋಲಯ ವೇಮಾರೆಡ್ಡಿಯು ತಾನು ಶ್ರೀರಾಮ ವಂಶ ಸಂಭೂತ ಸುಮಿತ್ರ ಪೌತ್ರ ರಾಷ್ಟ್ರಕೂಟ ರಾಜರ ವಂಶದಲ್ಲಿ ಜನಿಸಿದವನೆಂದು ಬಳ್ಳಾರಿ ಜಿಲ್ಲೆ ಹಂಪಿಯ ನರಸಿಂಹಾರಯದ ಶಾಸನದಲ್ಲಿ ಹೇಳಿಕೊಂಡಿದ್ದಾನೆ ಹಾಗೆಂದು ಮಹಾಮುನಿ ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅವರು ರೆಡ್ಡಿ ಕುಲ ನಿರ್ಣಯ ಚಂದ್ರಿಕಾ ತೆಲುಗು ಕೃತಿಯ ಪೀಠಿಕಾ ಭಾಗದಲ್ಲಿ ಪ್ರಸ್ತಾಪಿಸಿದ್ದಾರೆ ಅದೇ ರೀತಿ ಕ್ರಿಸ್ತಶಕ ಇಪ್ಪತ್ತರವರೆಗೆ ಕೊಂಡವೀಡು ಸಂಸ್ಥಾನ ಪಾಲನೆ ಮಾಡಿದ ಮತ್ತೊಬ್ಬ ರಾಜ ಪೆದುಕೋಮಟಿ ವೇಮಾರೆಡ್ಡಿ ಹಾಗೂ ಇನ್ನೊಂದು ರೆಡ್ಡಿ ರಾಜವಂಶವಾದ ಮಲ್ಯಾಲ ಸಂಸ್ಥಾನದ ಪೆದ್ದ ಹೋಬಲಮು ಸಿಂಗಾರೆಡ್ಡಿಯು ವೀರ ರಾಘವಸ್ವಾಮಿ ದೇವಾಲಯದಲ್ಲಿ ತಾವುಗಳು ಸೂರ್ಯವಂಶಸ್ಥರು ಅಂತಲೇ ಕೆತ್ತಿಸಿದ್ದಾರೆ ಎಲ್ಲದಕ್ಕೂ ವಿಶೇಷವೆಂದರೆ ಅಚ್ಚ ಕನ್ನಡಿಗರು ರೆಡ್ಡಿ ಕುಲ ಪೂರ್ವಿಕರೂ ಆದ ರಾಷ್ಟ್ರಕೂಟರ ಹಲವು ಶಾಸನಗಳಲ್ಲಿ ಸೂರ್ಯವಂಶದ ಪ್ರಸ್ತಾಪವಾಗಿದೆ ಜೊತೆಗೆ ರೆಡ್ಡಿ ಜನಾಂಗದ ಒಳಪಂಗಡ ಅಥವಾ ಶಾಖಿಗಳಲ್ಲಿ ಅಯೋಧ್ಯೆ ಹೆಸರಿನ ಪ್ರತ್ಯೇಕ ಶಾಖೆಯೇ ಇದೆ ಇದು ರೆಡ್ಡಿಗಳು ಸೂರ್ಯವಂಶಸ್ಥರು ಎಂಬುದಕ್ಕೆ ಸಾಮಾನ್ಯ ಸಾಕ್ಷಿ ಇನ್ನು ವಿಶೇಷವೇನೆಂದರೆ ಹಳೆ ಮೈಸೂರು ಪ್ರಾಂತ್ಯದ ರೆಡ್ಡಿಗಳು ಇವತ್ತಿಗೂ ಶ್ರೀರಾಮನವಮಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಒಟ್ಟಾರೆ ಸೂರ್ಯವಂಶ ಮೂಲದ ರಟ್ಟ ಅಥವಾ ರೆಡ್ಡಿ ಸಮುದಾಯದವರು ಕೇವಲ ಪಶುಪಾಲನೆ ಮತ್ತು ಕೃಷಿಯಲ್ಲಿ ಪರಿಣಿತಿ ಹೊಂದಿರಲಿಲ್ಲ ಯುದ್ಧಕಲೆ ಹಾಗೂ ರಾಜ್ಯಭಾರ ನಡೆಸುವ ಚಾಣಾಕ್ಷತೆ ಹೊಂದಿದ ಕ್ಷತ್ರಿಯ ಗುಣವುಳ್ಳವರೂ ಆಗಿದ್ದರೆಂಬ ಅಂಶವನ್ನು ಮನವರಿಕೆ ಮಾಡಿಕೊಡುತ್ತದೆ